ಮುತ್ತಾ ನೀನೇ ಬಾಬಾ ನನ್ನ ಹತ್ತಿರ ತುಂಬಿದೆ ಕಾಣದಿದ್ದರೂ ಕಂಪು ತೂರಿದೆ ನನಗೆ ಉತ್ತರ ನೀಡಿದೆ ಸುತ್ತಮುತ್ತ ನೀನೇ ಬಾಬಾ ನನ್ನ ಹತ್ತಿರ ತುಂಬಿದೆ ನನ್ನ ಹತ್ತಿರ ತುಂಬಿದೆ ಸುತ್ತಿರುವ ಗಾಳಿಯಲ್ಲಿ ಉಸಿರು ಉಸಿರನು ತೀಡಿದೆ ಸಂಗ ಸಂಗದ ರಂಗು ಮಾಡಿದೆ ಅಂತರಂಗದಿ ಕೂಡಿದೆ ಅಂತರಂಗದಿ ಕೂಡಿದೆ ಸುತ್ತಮುತ್ತ ನೀನೇ ಬಾಬಾ ನನ್ನ ಹತ್ತಿರ ತುಂಬಿದೆ ನನ್ನ ಹತ್ತಿರ ತುಂಬಿದೆ ಮಧುರ ಮಧುವನ ಬನದಿ ಇಂದಿಗೂ ಬಿಂದು ರೂಪದಿ ತೋರಿದೆ ನಮಗೆ ನಿಶ್ಚಯವಾಗಿ ನಗಿಸಿದೆ ನಮ್ಮ ಹತ್ತಿರ ಸುತ್ತಿದೆ ನಮ್ಮ ಹತ್ತಿರ ಸುತ್ತಿದೆ ಸುತ್ತಮುತ್ತ ನೀನೇ ಬಾಬಾ ನನ್ನ ಹತ್ತಿರ ತುಂಬಿದೆ ನನ್ನ ಹತ್ತಿರ ತುಂಬಿದೆ ಜೊತೆಯಲ್ಲಿ ನಡೆಯುತ್ತಿರುವ ನಿತ್ಯ ಅನುಭವ ನಮಗಿದೆ ನಿನ್ನ ಕರುಣೆಯ ಪ್ರೀತಿ ಪಾಲನೆ ನಾವು ಮಕ್ಕಳ ಬಳಿಯಿದೆ ನಾವು ಮಕ್ಕಳ ಬಳಿಯಿದೆ ಸುತ್ತಮುತ್ತ ನೀನೇ ಬಾಬಾ ನನ್ನ ಹತ್ತಿರ ತುಂಬಿದೆ ನನ್ನ ಹತ್ತಿರ ಪ್ರತ್ಯಕ್ಷದಲ್ಲಿ ಬಾಬಾ ನಮಗೆ ಪ್ರೇರಣೆ ನೀಡುವೆ ಮನದ ಗಗನದ ಜ್ಞಾನ ಚಂದ್ರಮ ಆಗಿ ದಾರಿಯ ತೋರುವೆ ಆಗಿ ದಾರಿಯ ತೋರುವೆ ಸುತ್ತಮುತ್ತ ನೀನೇ ಬಾಬಾ ನನ್ನ ಹತ್ತಿರ ತುಂಬಿದೆ ಸುತ್ತಮುತ್ತ ನೀನೇ ಬಾಬಾ ನನ್ನ ಹತ್ತಿರ ತುಂಬಿದೆ ಕಾಣದಿದ್ದರೂ ಕಂಪು ತೂರಿದೆ ನನಗೆ ಉತ್ತರ ನೀಡಿದೆ ಸುತ್ತಮುತ್ತ ನೀನೇ ಬಾಬಾ ನನ್ನ ಹತ್ತಿರ ತುಂಬಿದೆ ನನ್ನ ಹತ್ತಿರ ತುಂಬಿದೆ Thank you.
Thank you.
Thank you.
ಮನಸ್ಸನ್ನ ಒಂದೇ ಸಂಕಲ್ಪದಲ್ಲಿ ಏಕಾಗ್ರಗೊಳಿಸಿ ನಾನು ವಿಶ್ವ ಕಲ್ಯಾಣಕಾರಿ ಆತ್ಮನಾಗಿದ್ದೇನೆ, ವಿಶ್ವ ಕಲ್ಯಾಣಕಾರಿ ಪರಮಾತ್ಮನ ಶ್ರೇಷ್ಠ ಸಂತಾನನಾಗಿರುವೆ. ಈಗ ನಾನು ಈ ದೇಹದ ಜಗತ್ತು, ದೇಹದ ಎಲ್ಲ ವೈಭವಗಳಿಂದ ಈ ಜಗತ್ತಿನ ಆಕರ್ಷಣೆಯಿಂದ ಸಂಪೂರ್ಣ ಮುಕ್ತನಾಗಿರುವ ಒಂದು ಚೈತನ್ಯ ಶಕ್ತಿಯಾಗಿರುವೆನು. ಈ ಶರೀರ ರೂಪಿ ವಾಹನವನ್ನು ನಡೆಸುವಂತಹ ಚಾಲಕ, ಎರಡು ಕಣ್ಣಿನ ಭ್ರೂಮಧ್ಯ ಸ್ಥಾನದಲ್ಲಿ ಶಕ್ತಿಶಾಲಿ ಪ್ರಕಾಶದೊಂದಿಗೆ ಹೊಳೆಯುತ್ತಿರುವ ನಾನು ಆತ್ಮ ಜ್ಯೋತಿಯಾಗಿರುವೆನು. ಈಗ ನಾನು ಸ್ವಲ್ಪ ಸಮಯಕ್ಕಾಗಿ ಪಿತಾ ಪರಮಾತ್ಮನ ಬಳಿಗೆ ಮನಸ್ಸು ಬುದ್ಧಿಯ ಸಹಾಯದಿಂದ ನನ್ನ ನಿಜ ಮನೆಯಾದ ಪರಮಧಾಮಕ್ಕೆ
ಹಾರುತ್ತಿದ್ದೇನೆ. ನಾನು ಈ ದೇಹ, ಈ ದೇಹದ ಜಗತ್ತನ್ನ ಇಲ್ಲಿಯೇ ಮರೆತು ಸ್ವಲ್ಪ ಸಮಯಕ್ಕಾಗಿ ಕೇವಲ ನನ್ನ ನಿಜ ಸ್ವರೂಪದಲ್ಲಿ ಮೇಲೆ ಮೇಲೆ ಹಾರುತ್ತ ಆಕಾಶ ತತ್ವಕ್ಕಿಂತಲೂ ಮೇಲೆ ನನ್ನ ನಿಜ ಮನೆ ಪರಮಧಾಮದಲ್ಲಿ ವಿರಾಜಮಾನನಾಗಿರುವೆನು. ಸರ್ವಶಕ್ತಿವಂತ ಜ್ಞಾನಸೂರ್ಯ ವಿಶ್ವಪಿತ ವಿಶ್ವರಕ್ಷಕ ವಿಶ್ವವಂದ್ಯ ನಿರಾಕಾರ ಪರಮಜ್ಯೋತಿ ಪರಮಾತ್ಮ ಪರಮಧಾಮದಲ್ಲಿ ನನ್ನ ಸನ್ಮುಖದಲ್ಲಿ ವಿರಾಜಮಾನರಾಗಿದ್ದಾರೆ. ಪರಮಾತ್ಮನ ಸರ್ವ ಶಕ್ತಿಗಳ ಪ್ರಕಾಶ ನನ್ನ ಸುತ್ತಲೂ ಆವರಿಸಿದೆ. ಭಗವಂತನ ಶಕ್ತಿಶಾಲಿ ಕಿರಣಗಳು ನನ್ನ ಮೇಲೆ ಬೀಳುತ್ತಿದ್ದಂತೆ ಸಂಪೂರ್ಣ ಶುದ್ಧ ಸ್ವಚ್ಛ ಸಮರ್ಥ ಮಾಡುತ್ತಿದೆ. ಸಂಪೂರ್ಣ ಸ್ವತಂತ್ರತೆಯ ಅನುಭವ ಮಾಡುತ್ತಿದ್ದೇನೆ. ತಂದೆಯ ಸರ್ವ ವರದಾನಗಳಿಂದ ಸಂಪನ್ನನಾಗಿರುವ ನಾನು ವರದಾನಿ ಮೂರ್ತಿಯಾಗಿರುವೆನು. ಪರಮ ಪವಿತ್ರತೆಯ ಸಾಗರ ಪರಮಾತ್ಮನ ಶಕ್ತಿಯಿಂದ ನಾನು ಸಂಪೂರ್ಣ ಪವಿತ್ರ ಆತ್ಮನಾಗಿರುವೆನು. ಶುದ್ಧ ಆತ್ಮನಾಗಿರುವೆನು. ಸರ್ವ ವಿಕರ್ಮ ಮುಕ್ತ ಪಾಪ ಮುಕ್ತನಾದ ನಾನು ಸರ್ವ ಸಮರ್ಥನಾಗಿದ್ದೇನೆ. ಪವಿತ್ರನಾಗಿದ್ದೇನೆ. ಈಗ ನಾನು ಭಗವಂತನಿಂದ ಸರ್ವ ಶಕ್ತಿಗಳನ್ನು ಪಡೆದು ಸಮರ್ಥ ಸ್ಥಿತಿಯಲ್ಲಿ ಪುನಃ ಪರಮಧಾಮವನ್ನು ಬಿಟ್ಟು ಆಕಾಶ ತತ್ವಕ್ಕಿಂತಲೂ ಕೆಳಗೆ ಈ ಸಾಕಾರ ಪ್ರಪಂಚದಲ್ಲಿ ಈ ಸೃಷ್ಟಿರೂಪಿ ರಂಗಮಂಚದಲ್ಲಿ ಪಾತ್ರವನ್ನು ಅಭಿನಯಿಸಲು ಪುನಃ ಈ ಶರೀರದಲ್ಲಿ ಪ್ರವೇಶವಾಗಿದ್ದೇನೆ. ಈ ಶರೀರದ
ಎರಡು ಕಣ್ಣಿನ ಭ್ರೂಮಧ್ಯ ಸ್ಥಾನ, ಹಣೆಯ ಮಧ್ಯಭಾಗದಲ್ಲಿ ತಮ್ಮನ್ನು ತಾವು ಬಹಳ ಪ್ರಜ್ವಲಿತವಾಗಿರುವ ಆತ್ಮಜ್ಯೋತಿಯನ್ನು ವೀಕ್ಷಿಸಿ ಬಹಳ ಸಮರ್ಥ ಸ್ಥಿತಿಯಲ್ಲಿ ತಮ್ಮನ್ನು ತಾವು ನೋಡಿ ಏಕನಾತ್ಮನಿಂದ ಭಗವಂತನಿಂದ ಪಡೆದ ಸರ್ವ ಶಕ್ತಿಗಳ ಪ್ರಕಾಶ ಈ ದೇಹದ ಒಂದೊಂದು ಅಂಗಾಂಗದಲ್ಲಿ ಸಂಚರಿಸುತ್ತಿದೆ. ಪೂರ್ತಿ ಬ್ರೈನ್ ತಲೆಯ ಭಾಗವನ್ನು ವೀಕ್ಷಿಸಿ, ಪೂರ್ತಿ ನನ್ನ ಮೆದುಳಿನ ಭಾಗ, ತಲೆಯ ಭಾಗ, ಸಂಪೂರ್ಣ ಸಶಕ್ತವಾಗಿದೆ, ಆರೋಗ್ಯವಾಗಿದೆ. ಯಾವ ಚಿಂತೆ, ಭಯ, ಟೆನ್ಷನ್ ಇಲ್ಲ. ನಿಶ್ಚಿಂತವಾಗಿದ್ದೇನೆ, ಭಯಮುಕ್ತನಾಗಿದ್ದೇನೆ, ಒತ್ತಡ ಮುಕ್ತನಾಗಿದ್ದೇನೆ. ಹಾಗೆ ಕಿರಣಗಳು ಪ್ರಸರಿಸುತ್ತ ಪೂರ್ತಿ ಮುಖದ ಭಾಗವನ್ನು ವೀಕ್ಷಿಸಿ, ಮುಖದ ಭಾಗವು ಆರೋಗ್ಯವಾಗಿದೆ, ಒತ್ತಡ ಮುಕ್ತವಾಗಿದೆ, ತನ್ನ ಕಾರ್ಯವನ್ನು ಸುಲಲಿತವಾಗಿ ನಡೆಸುತ್ತಿದೆ ಎಲ್ಲ ಅಂಗಾಂಗಗಳು. ಬಹಳ ಹರ್ಷಿತವಾಗಿದ್ದೇನೆ. ಹಾಗೆ ಕತ್ತಿನ ಭಾಗ, ಎರಡೂ ಕೈಗಳು, ಭುಜದ ಭಾಗವು ಆರೋಗ್ಯವಾಗಿದೆ, ಸಮರ್ಥವಾಗಿದೆ. ಒತ್ತಡ ಮುಕ್ತ, ರಿಲ್ಯಾಕ್ಸ್ ಆಗಿದೆ. ಹಾಗೆ ಆತ್ಮನಿಂದ ಹೊರಬರುತ್ತಿರುವ ಭಗವಂತನ ಶಕ್ತಿಯ ಪ್ರಕಾಶ ನನಾತ್ಮನಿಂದ ಹೊರಹೊಮ್ಮಿ ಪೂರ್ತಿ ಹೃದಯದ ಭಾಗವನ್ನು ಆವರಿಸಿದೆ, ಹೊಟ್ಟೆಯ ಭಾಗವನ್ನು ಆವರಿಸಿದೆ. ಹೃದಯ ತನ್ನ ಕಾರ್ಯವನ್ನು ಸುಲಲಿತವಾಗಿ ನಡೆಸುತ್ತಿದೆ. ಬೆನ್ನಿನ ಭಾಗ ಹೊಟ್ಟೆಯ ಭಾಗದಲ್ಲಿ ನಡೆಯುತ್ತಿರುವ ಎಲ್ಲ ಕಾರ್ಯಗಳು ಆರೋಗ್ಯವಾಗಿ ನಡೆಯುತ್ತಿದೆ, ರೋಗ ಮುಕ್ತವಾಗಿದೆ, ಒತ್ತಡ ಮುಕ್ತವಾಗಿದೆ, ಸಂಪೂರ್ಣ ಶಾಂತ ಸುಖದ ಆನಂದದ ಅವಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಹೊಟ್ಟೆಯಿಂದ ಪೂರ್ತಿ ಕೆಳಭಾಗ, ಕಾಲುಗಳು, ಪಾದಗಳು ಎಲ್ಲವೂ ಸಂಪೂರ್ಣ ಸುಲಲಿತವಾಗಿ ಕಾರ್ಯನಿರ್ವಹಿಸುತ್ತಿದೆ, ಆರೋಗ್ಯವಾಗಿದೆ, ರಿಲ್ಯಾಕ್ಸ್ ಆಗಿದೆ. ಪೂರ್ತಿ ದೇಹ ಸಂಪೂರ್ಣ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದೆ, 100% ಕಾರ್ಯನಿರ್ವಹಿಸುತ್ತಿದೆ. ಒತ್ತಡ ಮುಕ್ತವಾಗಿದೆ,
ಯಾವ ಟೆನ್ಷನ್ ಇಲ್ಲ, ಚಿಂತೆ ಇಲ್ಲ, ಭಯ ಇಲ್ಲ, ಸಂಪೂರ್ಣ ರಿಲ್ಯಾಕ್ಸ್, ಆರೋಗ್ಯವಾಗಿದೆ. ಮತ್ತೆ ಭ್ರುಕುಟಿಯಲ್ಲಿ ಹೊಳೆಯುತ್ತಿರುವ ಆತ್ಮ ಜ್ಯೋತಿಯನ್ನು ವೀಕ್ಷಿಸಿ, ದೇಹ ಪೂರ್ತಿ ಆರೋಗ್ಯವಾಗಿರುವ ಅನುಭವ ಮಾಡಿ. ಈಗ ನನ್ನ ಆತ್ಮ ಪರಮಾತ್ಮನಿಂದ ಪಡೆದಿರುವ ಸರ್ವಶಕ್ತಿಗಳ ಪ್ರಕಾಶ ಪೂರ್ತಿ ವಿಶ್ವದಲ್ಲಿ ಹರಡಿಸುತ್ತಿದ್ದೇನೆ. ಹಾಗೆ ಪರಮಧಾಮದಲ್ಲಿ ಶಿವತಂದೆಯನ್ನು ನೋಡಿ, ಜ್ಞಾನ ಸೂರ್ಯ ಭಗವಂತನಿಂದ ಸರ್ವಶಕ್ತಿಗಳ ಪ್ರಕಾಶ ಪರಿವಾರದ ಒಂದೊಂದು ಸದಸ್ಯರ ಮೇಲೆ ಬೀಳುತ್ತಿದೆ. ಪರಿವಾರದ ಎಲ್ಲಾ ಸದಸ್ಯರು ಸರ್ವ ರೋಗ ಮುಕ್ತರಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ, ಅಸಂಭವವನ್ನು ಸಂಭವ ಮಾಡುವಷ್ಟು ಸಮರ್ಥರಾಗಿದ್ದಾರೆ. ಎಲ್ಲರಲ್ಲೂ ಆತ್ಮವಿಶ್ವಾಸ, ಆತ್ಮಿಕ ಶಕ್ತಿ ಜಾಗೃತವಾಗಿದೆ. ಹಾಗೆ ವಿಶ್ವದ ಸರ್ವ ಸಹೋದರ ಸಹೋದರಿಯರನ್ನು ವೀಕ್ಷಿಸಿ, ಜ್ಞಾನ ಸೂರ್ಯ ಭಗವಂತನ ಶಕ್ತಿಶಾಲಿ ಕಿರಣಗಳು ಅವರೆಲ್ಲರ ಮೇಲೆ ಬೀಳುತ್ತಿದೆ. ನನ್ನ ಆತ್ಮ ನನ್ನ ದೇಹದ ಮೇಲೂ ಬೀಳುತ್ತಿದೆ, ಪರಿವಾರದ ಸದಸ್ಯರ ಮೇಲೆಯೂ ಭಗವಂತನ ಪ್ರಕಾಶದ ಕಿರಣಗಳು ಪ್ರಸರಿಸಿದೆ. ವಿಶ್ವದ ಸರ್ವ ಆತ್ಮಗಳನ್ನು ಭಗವಂತನ ಪವಿತ್ರತೆ, ಸುಖ, ಶಾಂತಿ, ಶಕ್ತಿಗಳ ಪ್ರಕಾಶ ಆವರಿಸಿದೆ. ವಿಶ್ವದ ಸರ್ವ ಸಹೋದರ ಸಹೋದರಿಯರು ಸಂಪೂರ್ಣವಾಗಿ ಆರೋಗ್ಯವಾಗಿದ್ದಾರೆ. ಎಲ್ಲರಲ್ಲೂ ರೋಗ ನಿರೋಧಕ ಶಕ್ತಿ ಜಾಗೃತವಾಗಿದೆ. ಎಲ್ಲ ಸಹೋದರ ಸಹೋದರಿಯರು ಒತ್ತಡ ಮುಕ್ತರಾಗಿದ್ದಾರೆ, ಭಯ ಮುಕ್ತರಾಗಿದ್ದಾರೆ, ಚಿಂತಾ ಮುಕ್ತರಾಗಿದ್ದಾರೆ. ಪರಮಾತ್ಮನ ವೀರುವಿಕೆಯ ಆನಂದದ ಅನುಭವದಲ್ಲಿ ತೊಡಗಿದ್ದಾರೆ. ಪಂಚತತ್ವಗಳೂ ಸಹ ಸತೋಪ್ರಧಾನವಾಗುತ್ತಿದೆ. ಎಲ್ಲ ಆತ್ಮರು ಪಂಚತತ್ವಗಳು ಸಂಪೂರ್ಣ ನೆಗೆಟಿವಿಟಿಯಿಂದ ಮುಕ್ತ, ಸಂಪೂರ್ಣ ಪಾಸಿಟಿವ್ ಪ್ರಕಾಶ ಎನರ್ಜಿ ಪೂರ್ತಿ ವಿಶ್ವದಲ್ಲಿ ಆವರಿಸಿದೆ. ಯಾರೆಲ್ಲ ಈ ರೋಗಾಣುಗಳಿಗೆ ವಶರಾಗಿದ್ದಾರೆ ಅವರನ್ನು ವೀಕ್ಷಿಸಿ, ಆ ಎಲ್ಲ ಆತ್ಮಗಳು ಪೂರ್ಣ ಹೀಲ್ ಆಗಿದ್ದಾರೆ. ಭಗವಂತನ ಶಕ್ತಿಶಾಲಿ ಕಿರಣ ಎಲ್ಲರ ಶಿರದ ಮೇಲೆ ವರದಾನದ ಹಸ್ತದ ರೂಪದಲ್ಲಿ, ರಕ್ಷಾ ಕವಚದ ರೂಪದಲ್ಲಿ ನಿರ್ಮಾಣ ಆಗಿದೆ.
ವಿಶ್ವದ ಸರ್ವ ಸಹೋದರ ಸಹೋದರಿಯರು, ಭಗವಂತನ ರಕ್ಷಾ ಕವಚದಲ್ಲಿ ಸುರಕ್ಷಿತವಾಗಿದ್ದಾರೆ. ನಾನು ಸಂಪೂರ್ಣ ಸುರಕ್ಷಿತವಾಗಿದ್ದೇನೆ. ಓ ಪ್ರಿಯ ಸಹೋದರ ಸಹೋದರಿಯರೇ, ಸರ್ವಶಕ್ತಿವಂತ ಪರಮಾತ್ಮ ನಮ್ಮೆಲ್ಲರ ರಕ್ಷಕ ಸಹಯೋಗಿಯಾಗಿದ್ದಾರೆ. ನಾವ್ಯಾರೂ ಭಯಪಡುವ ಅವಶ್ಯಕತೆ ಇಲ್ಲ, ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಚಿಂತಾಮುಕ್ತರಾಗಿರಿ, ಭಯಮುಕ್ತರಾಗಿರಿ. ಪರಮಾತ್ಮನ ಆಶೀರ್ವಾದಗಳ, ಭಗವಂತನ ರಕ್ಷಾ ಕವಚ ನಿಮ್ಮ ಸುತ್ತಲೂ ಇರುವ ಅನುಭವ ಮಾಡಿ. ಪೂರ್ತಿ ಮನೆಯನ್ನ ಒಂದು ಸುಂದರ ದೇಗುಲದ ರೂಪದಲ್ಲಿ ನೋಡಿ. ಮನೆಯಲ್ಲಿರುವ ಪರಿವಾರದ ಎಲ್ಲ ಸದಸ್ಯರು ದೇವತೆಗಳಾಗಿದ್ದಾರೆ. ಪೂರ್ತಿ ವಿಶ್ವ ಸ್ವರ್ಗವಾಗಿ ಪರಿವರ್ತನೆಯಾಗಿದೆ. ಎಲ್ಲರೂ ದೇವಿ ದೇವತೆಗಳಾಗಿಯೇ ಮಾರ್ಪಾಡಾಗಿದ್ದಾರೆ. ಸುಖ ಶಾಂತಿಯ ಸಾಮ್ರಾಜ್ಯ ಈ ಜಗತ್ತಿನಲ್ಲಿ ವಾಸವಾಗುತ್ತಿದೆ. ನಾನು ವಿಶ್ವ ಕಲ್ಯಾಣ ಕಾರ್ಯಾತ್ಮ ಪರಮಾತ್ಮನ ಶ್ರೇಷ್ಠ ಸಂತಾನನಾಗಿರುವೆನು. ಭಗವಂತನ ಬಲಭುಜವಾಗಿ ವಿಶೇಷ ಪಾತ್ರವನ್ನ ಅಭಿನಯಿಸುವ ವಿಶೇಷ ಪಾತ್ರಧಾರಿ ನಾನಾಗಿರುವೆನು. ಎಲ್ಲರೂ ಆರೋಗ್ಯವಾಗಿದ್ದಾರೆ. ನಾವೆಲ್ಲರೂ ಆರೋಗ್ಯವಾಗಿದ್ದೇವೆ. ಒತ್ತಡ ಮುಕ್ತ, ಚಿಂತಾ ಮುಕ್ತ, ಭಯಮುಕ್ತರಾಗಿದ್ದಾರೆ. ಎಲ್ಲರೂ ಸುರಕ್ಷಿತವಾಗಿದ್ದಾರೆ. ಸಫಲತಾ ಮೂರ್ತಿಗಳಾಗಿದ್ದಾರೆ. ಎಲ್ಲರ ಪ್ರತಿ ಇದೇ ಶ್ರೇಷ್ಠ ಸಂಕಲ್ಪದೊಂದಿಗೆ ಸ್ವಯಂ ಒಂದು ಆತ್ಮ ಜ್ಯೋತಿಯ ರೂಪದಲ್ಲಿ ನೋಡಿ. ಪೂರ್ತಿ ಶರೀರ ಆರೋಗ್ಯವಾಗಿರುವ ಅನುಭವ ಮಾಡಿ. ಪರಮಾತ್ಮನ ರಕ್ಷಾ ಕವಚವನ್ನ ಸುತ್ತಲೂ ತೊಟ್ಟುಕೊಳ್ಳಿ. ಅದು ಹಾಗೆ ಸ್ಥಿರವಾಗಿರುವ ರೀತಿಯಲ್ಲಿ ಅನುಭವ ಮಾಡಿ. Thank you.
ನಾ ನೆನಪೆಂದಿಗೆ ಇರುವುದು ಅವ ಸೇರುವ ನಯನಗಳಲಿಯಾಗ ನಾವು ಧನ್ಯರು ಅಂದೆಯಾಗುವೆವು ಇಂಥ ಪ್ರಿಯ ಜೀವನವಾದಾಗ ಅರೆ ಶಿವ ನಾ ನೆನಪೆಂದಿಗೆ ಇರುವುದು ಅವ ಸೇರುವ ನಯನಗಳಲಿಯಾಗ ನಾವು ಧನ್ಯರು ಅಂದೆಯಾಗುವೆವು ಇಂಥ ಪ್ರಿಯ ಜೀವನವಾದಾಗ ಇಲ್ಲಿ ನಮ್ಮಯ ತನುವಿಹುದು ಅಲ್ಲಿ ನಮ್ಮಯ ಮನವಿಹುದು ನನ್ನಲ್ಲಿ ತೊಡಗಿಸಿ ನಿಮ್ಮ ಮನ ನಮ್ಮಂತೆ ಜಗದಲ್ಲಿ ಯಾರಿಹರು ರಚನೆ ರಚಯಿತನ ಜ್ಞಾನದಲ್ಲಿ ಆದರೆ ನಮಗೆ ಎಂದೆಂದು ಬರದಿರಲಿ ಇದರ ಅಭಿಮಾನ ಇಲ್ಲಿ ನಮ್ಮಯ ಜೊತೆಗಿಂತಹ ಸ್ನೇಹವಿದು ನಮಗಂತೂ ಎರಡೇ ತಾಣಗಳು ವೈಕುಂಠವು ಲೋಕ ನಿರಾಕಾರಿ ಗಾಢವಾದ ಅಂಧಕಾರವಿದು ಜ್ಯೋತಿಯಿಂದ ಬೆಳಕಾಗಲಿದೆ ಜೀವನ ಜ್ಯೋತಿಯು ಇಲ್ಲಿ ನಮ್ಮಯ ತನುವಿಹುದು ಅಲ್ಲಿ ನಮ್ಮಯ ಮನವಿಹುದು ಅರೆ ಶಿವನ ನೆನಪೆಂದಿಗೆ ಇರುವುದು ಅವ ಸೇರುವ ನಯನಗಳಲಿಯಾಗ ನಾವು ಧನ್ಯರು ಅಂದೆಯಾಗುವೆವು ಇಂಥ ಪ್ರಿಯ ಜೀವನವಾದಾಗ ಅರೆ ಶಿವನ ನೆನಪೆಂದಿಗೆ ಇರುವುದು ಅವ ಸೇರುವ